ಸೇನಾಧಿಪತಿ ಶ್ರೀರಾಮಚಂದ್ರ ಮಹಾರಾಜ್ ಕಿ ದೇವರಿಗೆ ಪ್ರಣಾಮಗಳನ್ನು ಅರ್ಪಿಸ್ತಾ ಕಾಣುವ ದೇವರಾಗಿರ್ತಕ್ಕಂತ ಪರಮ ಪೂಜ್ಯ ವಿಶ್ವೇಶ್ವರ ತೀರ್ಥ ಪಾದಂಗಳವರ ಪಾದ ಪದ್ಮಗಳಿಗೂ ಪ್ರಣಾಮಗಳನ್ನು ಅರ್ಪಿಸಿ ಈ ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂತ ಎಲ್ಲ ಸಾಧು ಸಂತರ ಪಾದಗಳಿಗೂ ಪ್ರಣಾಮಗಳನ್ನು ಅರ್ಪಿಸ್ತಾ ಈ ಸಭೆಯಲ್ಲಿ ಸೇರಿರ್ತಕ್ಕಂತ ಬೇಕು. ಇದು ಈ ದೇಶದ ಕೋಟಿ ಕೋಟಿ ಹಿಂದೂಗಳ ಭಾವನೆ. ಈ ಭಾವನೆಗೆ ಒಬ್ಬ ಲೋಕಸಭಾ ಸದಸ್ಯನಾಗಿ ಈ ಕ್ಷೇತ್ರದ ಜನಪ್ರತಿನಿಧಿಯಾಗಿ 92ರ ಕಾಲಸಭೆಯಲ್ಲಿ ನಾನು ಒಬ್ಬ ಕರಸೇವಕನಾಗಿ ಭಾಗವಹಿಸಿದರ ಪರಿಣಾಮ ನಾನು ಲೋಕಸಭಾ ಸದಸ್ಯನಾಗಿದ್ದೇನೆ ಅನ್ನುವಂಥ ಎಚ್ಚರಿಕೆಯಿಂದ ಲೋಕಸಭೆ ಇದೆ. ನನಗೆ ವಿಶ್ವಾಸ ಇದೆ 2019ರಲ್ಲಿ ಮಂದಿರ ನಿರ್ಮಾಣದ ಕಾರ್ಯ ಪ್ರಾರಂಭ ಆಗಿಯಾಗುತ್ತೆ. ಲೋಕಸಭೆಯಲ್ಲಿ ಈ ವಿಷಯ ಈ ಚಳಿಗಾಲದಲ್ಲಿ ಬಂದೇ ಬರುತ್ತೆ. ಅದಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಾಗಿ ನನ್ನ ಸ್ವರವನ್ನು ಸೇರಿಸ್ತೇನೆ. ನನಗೆ ಲೋಕಸಭಾ ಸದಸ್ಯನ ಸ್ಥಾನ ಎರಡನೇದು, ಮೊದಲದ್ದು ಅಯೋಧ್ಯೆಯ ಮಂದಿರ. ಅಯೋಧ್ಯೆಯ ಮಂದಿರ, ಅಯೋಧ್ಯೆಯ ಮಂದಿರ. ನಾನೊಬ್ಬ ಹಿಂದೂ, ಅದಕ್ಕೋಸ್ಕರ ಮಂದಿರ ನಿರ್ಮಾಣ ಆಗಲೇಬೇಕು ಅನ್ನುವಂತಹ ಸ್ವರವನ್ನು ನಿಮ್ಮ ಪರವಾಗಿ ನಾನು ಎಬ್ಬಿಸ್ತೇನೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ.